ಕೆಲಸ ಮಾಡಿದ್ದೀರಾ, ನಿಮ್ಮದೇ ಚಿತ್ರ, ಫುಲ್ ಫ್ಲೆಜ್ ಆಗಿ ನಿಮ್ಮ ಹೆಗಲ ಮೇಲೆ ಆ ಹೊಣೆ ಇತ್ತು, ಹೇಗ ಅನ್ನಿಸ್ತು? ಚಾರ್ಮಿನ ಸಿನಿಮಾದ ಎಲ್ಲ ಹಾಡುಗಳು ಕೇಳಿದ್ದೀರಾ, ಪ್ರೀತಿಯಿಂದ ಪ್ರೋತ್ಸಾಹ ಕೊಟ್ಟಿದ್ದೀರಾ, ಬಹಳ ಎತ್ತರಕ್ಕೆ ಆ ಎಲ್ಲ ಹಾಡುಗಳು ಸಕ್ಸಸ್ ಆಗಿದೆ. ಅದಾದ್ಮೇಲೆ ಒಂದು ಒಳ್ಳೆ ಸಾಂಗ್, ತುಂಬಾನೇ ಚಾಲೆಂಜಿಂಗ್ ಟಾಸ್ಕ್ ಅಂತ ಹೇಳ್ಬೋದು. ನಾನು ಶಿವನ ಸ್ನೇಹಜೀವಿ ಶಿವ ಅಂತ ಕರಿತೀನಿ, ಯಾಕೆಂದ್ರೆ ಬಹಳ ಒಳ್ಳೆ ಸ್ನೇಹಜೀವಿ. ನನಗೆ ಆ ಒಂದು ಸಾಂಗ್ ತುಂಬಾ ಎಕ್ಸ್ಪೆಕ್ಟೇಷನ್ ಮಾಡ್ಕೊಂಡು ಕಾಯ್ತಾ ಇದ್ದೀನಿ. ಸೊ ಆ ಓಪನಿಂಗ್ ಬಹಳ ಅದ್ಭುತವಾಗಿದೆ. ಸೊ ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಸಹ ಅದಕ್ಕೆ ತುಂಬಾ ಚೆನ್ನಾಗಿ ಟ್ಯೂನ್ ಮಾಡಿದ್ದಾರೆ. ಸೊ ಬಹಳ ಚೆನ್ನಾಗಿ ಬಂದಿದೆ ಸಾಂಗು, ಕೇಳಿ ಮತ್ತೆ ಇನ್ನೂ ಹೆಚ್ಚೆಚ್ಚು ಸಿನಿಮಾಗಳನ್ನ, ಕನ್ನಡ ಸಿನಿಮಾಗಳನ್ನ ಪ್ರೋತ್ಸಾಹಿಸಿ. ಅದರಲ್ಲೂ ಹೊಸಬರ ತಂಡ ಬರ್ತಾ ಇದೆ, ಎಲ್ಲರೂ ಸಹ ಒಂದು ಹೊಸ ಆಸೆಗಳನ್ನ, ಒಂದು ಹೊಸ ಗುರಿಯನ್ನ ಇಟ್ಕೊಂಡು ಬರ್ತಿದ್ದಾರೆ. ಅದರಲ್ಲಿ ಶಿವು ಕೂಡ ಒಬ್ರು. ಶಿವರಾಜ್ ಅವರು ಯಾವಾಗ್ಲೂ ಅಷ್ಟೇ, ಚೇತು ಹೇಳ್ದಂಗೆ ಸಿನಿಮಾದ ಕನಸನ್ನ ಕಾಣ್ತಾ, ನಿದ್ದೆಲ್ಲೂ ಸಹ ಸಿನಿಮಾ ಕನಸನ್ನೇ ಕಾಣುವಂತ ವ್ಯಕ್ತಿ. ಎಷ್ಟೋ ಸತಿ ನಾನು 1 ಗಂಟೆಗೆಲ್ಲ ಕಾಲ್ ಮಾಡಿದ್ದೀನಿ ಫೀಡ್ಬ್ಯಾಕ್ಗೆ, ಆ ಟೈಮಲ್ಲೂ ಸಹ ಫೋನ್ ಎತ್ತಿ ಮಾತಾಡ್ತಾರೆ ಸಿನಿಮಾ ಬಗ್ಗೆ. ಸೊ ನಿಜಕ್ಕೂ ಖುಷಿ ಆಗುತ್ತೆ ಇಂಥ ಒಂದು ಯುವ ನಿರ್ದೇಶಕರ ಜೊತೆ ಕೆಲಸ ಮಾಡೋದಕ್ಕೆ. ಈ ಒಂದು ಉಡುಂಬ ಚಿತ್ರದಲ್ಲಿ ನನಗೆ ಒಂದು ಅವಕಾಶ ಕೊಟ್ಟಿದ್ದಕ್ಕೆ ಶಿವರಾಜ್ಗೆ ಮತ್ತೆ ಇಡೀ ಚಿತ್ರತಂಡಕ್ಕೆ ನಾನು ಧನ್ಯವಾದ ಹೇಳ್ತಾ ಎಲ್ರಿಗೂ ವಂದಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಅನಂಡ. ನಗುವ ನಿನ್ನ ಸಾಹಿತ್ಯ ಚೇತನ್ ಕುಮಾರ್ ಅವರು, ನೀವೆಲ್ಲರೂ ಕೂಡ ನೋಡಿದ್ರಿ ಸ್ಟೇಜ್ ನಮ್ಮ ಸ್ಕ್ರೀನ್ ನಲ್ಲೇ. ದೀಪ ಅವರು ಹಾಗೆ ಮಾನ್ಸ ಹೊಳ್ಳಾಗಿ ಏನ್ ಹಾಡಿದ್ದಾರೆ, ಸಕ್ಕುಬಾಯಿ ಬರ್ದಿರೋದು ಚೇತನ್ ಕುಮಾರ್, ಶ್ರವಣ ಭಾರ್ಗವಿ ವಿಜಯ ಪ್ರಕಾಶ್ ಅವ್ರು ಹಾಡಿದ್ದಾರೆ, ಲೋಕೇಶ್ ಕೃಷ್ಣ ಅವ್ರು ಬರ್ದಿರುವಂತಹ ಹುಂಬ ಉಡುಂಬ ತುಂಬಾನೇ ಚೆನ್ನಾಗಿ ಮೂಡ್ ಬಂದಿದೆ, ಅದು ಕೂಡ ರಾಹುಲ್ ಸಿಬ್ಲಿಗುಂಜ್ ಅವರು ಹಾಡಿದ್ದಾರೆ. ಸೊ ಹೊಸ ಪ್ರಯತ್ನಕ್ಕೆ ಬಹಳ ಹುರುಪಿನಿಂದ ಮಾಡಿರುವಂತಹ ಈ ಚಿತ್ರಕ್ಕೆ ನಿಮ್ಮೆಲ್ಲರ ಸದಾಶೀರ್ವಾದ ಇರಲಿ. ಫ್ರೆಂಡ್ಸ್, ರಿಲೇಟಿವ್ಸ್ ಎಲ್ಲರೂ ಕೂಡ ಹೋಗಿ ಫುಲ್ ಫ್ಯಾಮಿಲಿ ಸಮೇತ ಮೂವಿ ನೋಡಿ ಗೆಲ್ಸಿ, ನಮ್ಮ ನಿರ್ಮಾಪಕರಿಗೋಸ್ಕರ, ಈ ಹೊಸ ತಂಡಕ್ಕೋಸ್ಕರ, ನಿರ್ದೇಶಕರಿಗೋಸ್ಕರ, ಹಾಗೆ ಅಫ್ಕೋರ್ಸ್ ಎಲ್ಲಾ ಕಲಾವಿದರಿಗೋಸ್ಕರ ಆಲ್ ದಿ ವೆರಿ ಬೆಸ್ಟ್ ಟು ಹನುಮಂತ್ ರಾವ್, ವೆಂಕಟ್ ರೆಡ್ಡಿ, ಹಾಗೆ ಮಾನ್ಸ ಮಹೇಶ್. ಇಡೀ ಚಿತ್ರತಂಡದ ಪರವಾಗಿ ಕೋರ್ಕೊಳ್ತಾ